Hi friends, welcome to Business TV. This is Avinash. So friends, ivattu ondu olle business topic tagondu bandidini. Ade provision store athwa dinasi angadi. Provision store andre nam manege bekaagu vastugalu, akki, bele, soaps, masala items, etc. hige ella sigo angadina provision store anta heltivi. Ee provision store business 365 days nadiyutte. ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ಈ ದಿನಸಿ ಅಂಗಡಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನೇನು ಮಾಡಬೇಕು, ಏನೇನು ಪ್ರಾಸೆಸ್ ಇದೆ ಹೇಳ್ತೀನಿ. ಫ್ರೆಂಡ್ಸ್, ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮುಂದಿನ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಹೋದರೂ ಪ್ರಾವಿಷನ್ ಸ್ಟೋರ್ ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗ್ಬೋದು. ಈ ವಿಡಿಯೋದಲ್ಲಿ 100,000 ರೂಪಾಯಲ್ಲಿ ಪ್ರಾವಿಷನ್ ಸ್ಟೋರ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತಿದ್ದೀನಿ. 10x10 ಅಥವಾ 10x15 ಶಾಪ್ ಬೇಕಾಗುತ್ತೆ. ದೊಡ್ಡ ಶಾಪ್ ತಗೊಂಡ್ರೆ ಶಾಪ್ ಖಾಲಿ ಕಾಣಿಸುತ್ತೆ. 10x10 ಶಾಪ್ಗೆ ಇಂಟೀರಿಯರ್ ವರ್ಕು, ರ್ಯಾಕ್ಸು, ಟೇಬಲ್, ವೇಯಿಂಗ್ ಸ್ಕೇಲು, ಸ್ಟೂಲು, ಹ್ಯಾಂಗ್ ಮಾಡಲಿಕ್ಕೆ ಪೈಪ್ಸು, ಸ್ಟೀಲ್ ರಾಡ್ಸು, ಎಕ್ಸೆಟ್ರಾ ಎಲ್ಲ ಸೇರಿ ಒಂದು 20,000 ಆಗುತ್ತೆ. ಒಂದು ರೆಫ್ರಿಜರೇಟರ್ ಬೇಕಾಗುತ್ತೆ, ಇದೆಲ್ಲದಕ್ಕೂ ಸೇರಿ ಒಂದು 40,000 ಒಳಗೆ ಮುಗಿಸ್ಬೇಕು. ಇನ್ನು ಶಾಪ್ ರೆಡಿ ಆಯಿತು. ಈಗ ಜನರಲ್ ಐಟಮ್ಸ್ಗೆ ಅಂತ ಒಂದು 30,000 ಇಡಬೇಕಾಗತ್ತೆ. ಈ ಜನರಲ್ ಐಟಮ್ಸ್ ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, FMCG ಪ್ರಾಡಕ್ಟ್ಸ್. ಈ 30,000 ಸಿಂಪಲ್ಲಾಗಿ ನನ್ನ ಐಡಿಯಾ ಪ್ರಕಾರ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 50 ರೂಪಾಯಿ ಒಳಗಿನ ಐಟಮ್ಸ್ನ ಡಜನ್ ಲೆಕ್ಕದಲ್ಲಿ ತೊಗೋಬೇಕು. 50 ರಿಂದ 100 ರೂಪಾಯಿ ಒಳಗೆ ಐಟಮ್ನ 6 ಪೀಸ್ ತೊಗೊಳ್ಳಿ. 100 ರೂಪಾಯಿ ಮೇಲೆ ಇರೋ ಐಟಮ್ನ 3 ಪೀಸ್ ತೊಗೊಳ್ಳಿ. ಇನ್ನು 30,000 ರೆಗ್ಯುಲರ್ ಆಗಿ ನಮಗೆ ಬೇಕಾಗೋ ಐಟಮ್ಸ್ ಶಾಪ್ನಲ್ಲಿ ಫಾಸ್ಟ್ ಸೇಲ್ ಆಗೋ ಐಟಮ್ಸ್ ಕವರ್ ಆಗಿಬಿಡುತ್ತೆ. ನೆಕ್ಸ್ಟು ದಿನಸಿ ಐಟಮ್ಸು, ಒಂದು 20,000 ಇಟ್ಕೊಳ್ಳಿ ದಿನಸಿ ಐಟಮ್ಸ್ಗೆ ಅಂತ. ಹೊಸದಾಗಿ ನಾವು ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಈ ದಿನಸಿ ಐಟಮ್ಸ್ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಇಂಥ ಪೆರಿಷಬಲ್ ಐಟಮ್ಸ್ನ ಆದಷ್ಟು ಕ್ಲೀನ್ ಮಾಡ್ತಾ ಇರಬೇಕು ಡೈಲಿ. ಹುಳ ಏನಾದರೂ ಇದ್ದರೆ ತೆಗೆದು ಅದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು. ಪ್ರತಿ ಐಟಮ್ಸು ಸ್ಟಾರ್ಟಿಂಗ್ನಲ್ಲಿ 5 ಕೆಜಿ 10 ಕೆಜಿ ಹೀಗೆ ಇಟ್ಕೊಳ್ಳಿ. ಒಂದ್ಸಾರಿ ಬಿಸ್ನೆಸ್ ಇಂಪ್ರೂವ್ ಆಗ್ತಿದ್ರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು, ಲೋಡ್ ತೊಗೋಬೋದು. ಸ್ಟಾರ್ಟಿಂಗ್ನಲ್ಲಿ ಕಡಿಮೆ ಕ್ವಾಂಟಿಟಿಲಿ ಸ್ಟಾರ್ಟ್ ಮಾಡೋದು ಕರೆಕ್ಟ್ ಮೆಥಡ್. ಇನ್ನು ಶಾಪ್ಗೆ ವಾಟರ್ ಕ್ಯಾನ್ಸು, ಎಗ್ ಟ್ರೇಸು, ಬೇಕ್ರಿ ಐಟಮ್ಸ್ಗೆ ಅಂತ ಒಂದು 5,000 ಇಟ್ಬಿಡಿ. ಹೀಗೆ ಅಂದಾಜು 100,000 ಒಳಗೆ ಪ್ರಾವಿಷನ್ ಶಾಪು ರೆಡಿ ಆಗ್ಬಿಡುತ್ತೆ. ಪ್ರಾಫಿಟ್ಸ್ ಹೇಗೆ ಬರುತ್ತೆ ಅಂತ ನೋಡೋದಂದ್ರೆ, ಡೈಲಿ ಒಂದು 10,000 ಸೇಲ್ ಆಗುತ್ತೆ ಅಂದರೆ 1,500 ರಿಂದ 2,000 ರೂಪಾಯಿ ಆವರೇಜ್ ಆಗಿ ಬರುತ್ತೆ. ಕೆಲವು ಐಟಮ್ಸ್ಗೆ 4% ಇರುತ್ತೆ. ಫಾರ್ ಎಕ್ಸಾಂಪಲ್ ಮಿಲ್ಕ್ ಪ್ಯಾಕೆಟ್ಸ್ಗೆ 4% ಮಾರ್ಜಿನ್ ಇರುತ್ತೆ. ಇನ್ನು ಕೆಲವು ಬ್ರ್ಯಾಂಡ್ಸ್ಗೆ 8-10% ಮಾರ್ಜಿನ್ ಇರುತ್ತೆ. ಇನ್ನು ಕೆಲವು ಆಸಿಡ್ಸು, ಫಿನಾಯ್ಲು, ಫ್ಲೋರ್ ಕ್ಲೀನರ್ಸು, ನಾನ್ ಬ್ರ್ಯಾಂಡೆಡ್ ಐಟಮ್ಸ್ಗೆ 40-50% ಮಾರ್ಜಿನ್ ಇರುತ್ತೆ. ಆವರೇಜ್ ಆಗಿ ನೋಡೋದಾದ್ರೆ 15% ಮಾರ್ಜಿನ್ ಅನ್ನೋದು ಇರುತ್ತೆ. ಸೊ 10,000 ಸೇಲ್ ಆದರೆ ಡೈಲಿ 1,500 ರಿಂದ 2,000 ರುಪೀಸ್ ಪ್ರಾಫಿಟ್ ಇರುತ್ತೆ. ನೀವು ಶಾಪು ಸ್ಟಾರ್ಟ್ ಮಾಡಿ ಫಸ್ಟ್ ಒಂದು 3 ಮಂತ್ಸ್ ಯಾವುದೇ ಅಮೌಂಟ್ ತೊಗೊಳ್ಳದೆ ವ್ಯಾಪಾರ ಮಾಡಿ, ರೀ ಇನ್ವೆಸ್ಟ್ ಮಾಡಿಕೊಂಡು ರೊಟೇಷನ್ ಮಾಡಿಕೊಂಡು ಹೋದರೆ 3 ಮಂತ್ಸ್ ಅಷ್ಟರಲ್ಲಿ ನಿಮಗೆ ಫುಲ್ಲು ಸ್ಟಾಕ್ ಆಗುತ್ತೆ, ಶಾಪ್ ಫುಲ್ ಸ್ಟಾಕ್ ತುಂಬಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಈಗ 10,000 ರೂಪಾಯಿ ವ್ಯಾಪಾರ ಆದರೆ ಮತ್ತೆ ಅದನ್ನು 10,000 ರೂಪಾಯಿ ಸ್ಟಾಕ್ಸೇ ತೊಗೊಳ್ಳಿ. 1 ರೂಪಾಯಿ ತೊಗೊಳ್ಳದೆ ನೀವು ಶಾಪ್ಗೆ ಸರ್ವಿಸ್ ಮಾಡೋದ್ರಿಂದ ಶಾಪ್ ಫುಲ್ಲು ಸ್ಟಾಕ್ಸ್ ತುಂಬಿಕೊಳ್ಳುತ್ತೆ. 3 ಮಂತ್ಸ್ ಆದಮೇಲೆ ಆವರೇಜ್ ಆಗಿ ಒಂದು ಅಮೌಂಟ್ನ ಸಿಸ್ಟಮ್ಯಾಟಿಕ್ ಆಗಿ ಸ್ಯಾಲ್ರಿ ರೀತಿಯಲ್ಲಿ ತೊಗೊಳ್ಳಿ. ವ್ಯಾಪಾರ ಆದ ಅಮೌಂಟ್ ಇಷ್ಟ ಬಂದ ಹಾಗೆ ನಾವು ಯೂಸ್ ಮಾಡಿಕೊಂಡ್ರೆ ಶಾಪಲ್ಲಿ ಸ್ಟಾಕ್ಸ್ ಖಾಲಿ ಆಗುತ್ತೆ. ತುಂಬ ಜನ ಹೊಸದಾಗಿ ಶಾಪ್ ಸ್ಟಾರ್ಟ್ ಮಾಡಿದಾಗ ಹೀಗೆ ಮಾಡ್ಕೊಳ್ತಾರೆ. ಶಾಪ್ನಲ್ಲಿ ಸ್ಟಾಕ್ಸ್ ಖಾಲಿ ಆದರೆ ಸೇಲ್ಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗಿಬಿಡುತ್ತೆ, ಆಮೇಲೆ ತೊಂದರೆ ಆಗುತ್ತೆ. ಇನ್ನು ಹೊಸದಾಗಿ ನಾವು ಶಾಪ್ ಸ್ಟಾರ್ಟ್ ಮಾಡಿದಾಗ ಹತ್ತಿರದಲ್ಲಿ ಮಾರ್ಕೆಟಲ್ಲಿ ಸ್ಟಾಕ್ ತೊಗೋಬೇಕಾಗುತ್ತೆ. ಇನ್ನು ಕೆಲವು ಬ್ರ್ಯಾಂಡೆಡ್ ಐಟಮ್ಸು, ಚಾಕ್ಲೇಟ್ಸು, ಶ್ಯಾಂಪೂ, ಸೋಪ್ಸು, ಇಂಥದ್ದೆಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ. ಡಿಸ್ಟ್ರಿಬ್ಯೂಟರ್ಸ್ ಡೈರೆಕ್ಟ್ ಶಾಪ್ಗೆ ವಿಸಿಟ್ ಮಾಡ್ತಾರೆ ವೀಕ್ಲಿ ಒನ್ಸು, ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಳ್ಬೋದು. ಇನ್ನು ಉಡಾನು, ಜಂಬೋಟೆಲ್ ಮುಂತಾದ ಆ್ಯಪ್ಗಳಲ್ಲೂ ಪರ್ಚೇಸ್ ಮಾಡ್ಕೋಬೋದು. ಸೊ ಸ್ಟಾಕ್ಸ್ಗೆ ಅಂತ ದೊಡ್ಡ ತೊಂದರೆ ಏನಾಗೋದಿಲ್ಲ. ಇನ್ನು ಬೆಂಗಳೂರಲ್ಲಿ ನೀವು ಶಾಪ್ ಮಾಡಿದರೆ ಮೆಟ್ರೋ ಹೋಲ್ಸೇಲ್ಗೆ ಒಂದು ವಿಸಿಟ್ ಮಾಡಿ, ಮೆಂಬರ್ಶಿಪ್ ಕಾರ್ಡ್ ತೊಗೊಳ್ಳಿ, ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇರಿ. ಅಲ್ಲಿ ಕೆಲವು ಐಟಮ್ಸ್ಗೆ ಆಫರ್ಸ್ ಇರುತ್ತೆ, ಡಿಸ್ಕೌಂಟ್ಸು. ಆ ಥರ ತುಂಬ ಡಿಸ್ಕೌಂಟ್ಸ್ ಇರೋ ಐಟಮ್ಸು, ಸೋಪ್ಸು, ಈ ಥರದ್ದು ಕ್ವಾಂಟಿಟಿ 6-12 ಈ ಥರದಕ್ಕೆ ಹೆಚ್ಚು ಮಾರ್ಜಿನ್ ಇರುತ್ತೆ. ಡಿಸ್ಟ್ರಿಬ್ಯೂಟರ್ಸ್ಗಿಂತ ಜಾಸ್ತಿ ಮಾರ್ಜಿನ್ ಕೊಡ್ತಾರೆ. ಸೊ ಫ್ರೆಂಡ್ಸ್, ನಾನು ಮ್ಯಾಕ್ಸಿಮಮ್ ಎಲ್ಲ ಪಾಯಿಂಟ್ಸು ಕವರ್ ಮಾಡಿದ್ದೀನಿ. ಇನ್ನು ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ತಪ್ಪದೆ ನಾನು ರಿಪ್ಲೈ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.